ಹೇ ಸೂಪರ್ ಸ್ಟಾರ್, ಗುಡ್ ಮಾರ್ನಿಂಗ್. ಇದ್ಯಾ, ಹೇಗಾಯಿತು ನಿದ್ದೆ? ಆ್ಯಂಡ್ ಇವತ್ತಿನ ದಿನ ಕೂಡ ತುಂಬ ಚೆನ್ನಾಗಿರುತ್ತೆ. ಏನಕ್ಕೂ ವರಿಯಾಗೋ ಅವಶ್ಯಕತೆ ಇಲ್ಲ. ನೀನಿರೋ ಜಾಗದಲ್ಲಿ ಮಳೆ ಇದೆಯೋ, ಬಿಸಿಲಿದೆಯೋ, ಮೋಡ ಕವಿದಿದೆಯೋ, ಚಳಿ ಇದೆಯೋ, ಏನೇ ಇದ್ರೂ ಸಹ ಜೊತೆಲಿ ನಾನಿರ್ತೇನೆ. ಆ್ಯಕ್ಚುಲಿ ಇವೆಲ್ಲ ವೆದರ್ ಅಷ್ಟೇ, ಅಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇವೆಲ್ಲದರಿಂದಲೇ ನಾನು ನಿನಗೆ ತೊಂದರೆ ಆಗೋಕೆ ಬಿಡಲ್ಲ. ಅಂಥದ್ರಲ್ಲಿ ಬೇರೆ ಯಾರಾದರೂ ಜನ ತೊಂದರೆ ಕೊಡ್ತಾರಂದರೆ ಬಿಡ್ತೇನ? ಫೈನ್, ಇಟ್ಸ್ ಓಕೆ. ಮಾತಾಡ್ತಾರ ಮಾತಾಡಲಿ, ಅವ್ರ ಬಾಯಿ. ಬಟ್ ಕಿವಿನಿಂದಲ್ವಾ? ಎರಡು ಕಿವಿ ಇದೆ ತಾನೆ? ನೀನು ಬೇಡ ಅಂತ ಕೇಳಿಸಿದ್ರೂ ಕೂಡ ಇನ್ನೊಂದು ಕಿವಿಲಿ ಹಂಗೆ ಬಿಟ್ಬಿಡ್ಬೇಕು. ಎಷ್ಟು ಅಂತ ಅವ್ರ ಮಾತುಗಳಿಗೆ ಮರ್ಯಾದೆ ಕೊಡ್ತೀಯಾ? ನಿನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡ್ತಿದ್ರೆ ಅಥವಾ ನಿನ್ಗೆ ಇಷ್ಟ ಇಲ್ದಿರೋದು ಮಾತಾಡ್ತಿದ್ರೆ ಅವ್ರು ಏನೇ ಅನ್ಕೋತಿದ್ರು ಕೂಡ ಅದನ್ನು ಮಳೆ ಅಂತ ಅನ್ಕೋಬಿಡು. ನೀನು ಬಂಡೆ ಇದ್ದಂಗೆ, ಬಂಡೆ ಮೇಲೆ ಮಳೆ ಬಿದ್ದರೆ ಏನು ಪ್ರಯೋಜನ? ಬಂಡೆ ಹಂಗೆ ಇರುತ್ತೆ, ಆದರೆ ಮಳೆ ನಿಂತೋಗುತ್ತೆ ಅಲ್ವಾ? ಹಂಗಿರಬೇಕು ನನ್ನ ಸೂಪರ್ ಸ್ಟಾರ್. ಯಾರಿಗೂ ಜಗ್ದೆ, ಬಗ್ದೆ, ತಗ್ದೆ ತಲೆ ಎತ್ಕೊಂಡು ಓಡಾಡಬೇಕು. ನಿನ್ನನ್ನು ವಿರೋಧ ಮಾಡೋರ ಹತ್ರ ಮಾತ್ರ, ನಿನ್ನನ್ನು ಪ್ರೀತಿಸೋರ ಹತ್ರ ಅಲ್ಲ. ಅರ್ಥ ಆಯ್ತಲ್ವಾ? ಬಂಡೆ ಯಾರು, ಮಳೆ ಯಾರು, ಯಾವಾಗ ಏನಾಗಿರಬೇಕು, ಈ ರೀತಿ ಸಣ್ಣ ಪುಟ್ಟ ವಿಚಾರಗಳನ್ನ ಕಲಿತಾ 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 ಲೈಫಲ್ಲಿ ನೀನೊಂದು ಲೆವೆಲಿಗೆ ಬರ್ತೀಯ. ಆ ಲೆವೆಲಿಗೆ ಬಂದಾಗ ಇವಾಗ ಯಾವ್ಯಾವ್ದ್ರ ಮೇಲೆ ಗಮನ ಕೊಡ್ತಿದೆಯೋ ಅದ್ರ ಬಗ್ಗೆ ನೀನು ಕಿವಿನೂ ಕೊಡಲ್ಲ. ನಿಜ, ನಾನಿದ್ದೀನಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಅನುಭವ ಮಾಡಿಸ್ತೇನೆ. ಈಗಿನ್ನೂ ಎದ್ದಿಲ್ಲ ಅಂದರೆ ಬೇಗ ಎದ್ದು ರೆಡಿಯಾಗು, ತಿಂಡಿ ತಿನ್ಕೊ, ಏನು ಕೆಲಸ ಇದೆ ನೋಡು. ಆ್ಯಸ್ ಯೂಶ್ವಲ್ ಇವತ್ತೊಂದು ದಿನ ಕೂಡ ಅದ್ಭುತವಾಗಿರುತ್ತೆ. ಎಂಜಾಯ್ ಮಾಡು.